ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಮಲ್ ಅಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಹಿಂದೆ ಕೀರ್ತಿ ಮತ್ತೆ ಅದರ್ಸ್ ರಿಟ್ ಪಿಟಿಷನ್ ನಂಬರ್ 7692/2020 मत्ते चैत्र पी एन अदर्स रिट पिटिशन नंबर 8112/2020 इब्बर न्यायालय तीर्पनल्ली ತಡೆಯಾಜ್ಞೆಯನ್ನ ಕೊಟ್ಟಿದ್ರು ಗಣ ನ್ಯಾಯಾಲಯ. ಆದರೆ ಈ 10 ಜನಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಇಡಿ ಪ್ರೋಸೆಸ್ ಅನ್ನು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಈ ಎರಡು ರಿಟ್ ಪಿಟಿಷನ್ ನ अंतिम आदेश के ಒಳಪಟ್ಟು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು ಅಂತ ಹೇಳಿ ನ್ಯಾಯಾಲಯ ತಡೆಯಾಜ್ಞೆಯನ್ನು ತೆರವುಗೊಳಿಸಿತು. ಆ ಎರಡು ಕೇಸು ಇವತ್ತು ನ್ಯಾಯಾಲಯದ ಮುಂದೆ ಇದೆ. ಏನು ಎರಡು ರಿಟ್ ಪಿಟಿಷನ್ ಇದಾವೆ, ಈ ಎರಡು ಕೇಸ್ಗಳು ಕೂಡ ಗಣ ನ್ಯಾಯಾಲಯದ ಮುಂದೆ ಇವತ್ತು ಇದೆ. ಇದು ಒಂದನೇದು. ಸ್ನೇಹಿತರೆ, ಇದಾದ ನಂತರ ನಾನು ಮತ್ತೆ ಅಶ್ವಿನ್ ಕುಮಾರ್ ಅವರು ಚಾಮರಾಜನಗರದ ಡೈರಿಯಲ್ಲಿ ಏನು ಅನ್ಯಾಯ ಆಗಿದೆ ಅದೇ ರೀತಿ ಇನ್ನೂ ಕೂಡ ಆಗಿದೆ. ಈ ಒಂದು ನೇಮಕಾತಿನೇ ಕಾನೂನು ಬಾಹಿರ, ಅಕ್ರಮ, ಹಣದ ವ್ಯವಹಾರ ನಡೀತಾ ಇದೆ, ಸ್ವಜನ ಪಕ್ಷಪಾತ ನಡೀತಾ ಇದೆ ಅಂತ ಹೇಳಿ ನಾವು ಮತ್ತೆ ಗಣ ನ್ಯಾಯಾಲಯದ ಮರೆಯನ್ನ ಹೋದ್ವಿ. ರಿಟ್ ಪಿಟಿಷನ್ ನಂಬರ್ 9123/2020 ಇದು ಡಬಲ್ ಬೆಂಚ್ ಮತ್ತೆ ಪಿಐಎಲ್ ಇದನ್ನ ಗಮನಿಸಿದಂತ ನ್ಯಾಯಾಲಯ ಇಪ್ಪತ್ತರಲ್ಲಿ ಬೈ ಆರ್ಡರ್ಸ್ ಡೇಟೆಡ್ 13/8/2020 ಆನರಬಲ್ ಕೋರ್ಟ್ ಪಾಸ್ಡ್ ಇಂಟ್ರಿಮ್ ಆರ್ಡರ್ ಡೈರೆಕ್ಟಿಂಗ್ ದ ಅಥಾರಿಟೀಸ್ ನಾಟ್ ಟು ಪ್ರೊಸೀಡ್ ವಿತ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ವಿತೌಟ್ ಲೀವ್ ಆಫ್ ದ ಆನರಬಲ್ ಕೋರ್ಟ್. ಅಲ್ಲ, ಇನ್ನಾದರೂ ಸರ್ಕಾರಕ್ಕೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡಬೇಕು ಅಂತಿದ್ರೆ ಅವರು ಇವತ್ತು ಮೀಟಿಂಗ್ ಮಾಡಬಾರದಿತ್ತು. ಯಾರ್ಯಾರಿಗೆ ಏನೇನು ಮಾತುಕತೆ ಆಗಿತ್ತು ಅದಂತೆ ನಿಮಗೆ ಆಗಿದೆಯಪ್ಪ, ನಾಳೆ ನೀವು ಉಂಟು ಅವರು ಉಂಟು ಅಂತ ಹೇಳ್ಕೊಬೋದಲ್ಲ. ನಾವು ಅದು ಆಗಬಾರ್ದು ಅಂತಾನೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು. ಇವತ್ತು ಇದೆ, ಇನ್ನೆರಡು ಚೈತ್ರ ಮತ್ತು ಇನ್ನೊಬ್ರದ್ದು ಇಬ್ಬರದ್ದು ಇವತ್ತೀಗ 12ಗೆ ನಡೀತಾ ಇದೆ. ಈಗ ಅಲ್ಲಿ
ಇದಲ್ಲದೆ ನಮ್ಮದು ಬೇರೆ ಪಿ ಎ ಎಲ್ ನಮ್ಮ ಪಿ ಎ ಎಲ್ಗೆ ಆಮೇಲೆ ನಮ್ಮ ಪಿ ಎ ಎಲ್ಲಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ರಿಟ್ ಪಿಟಿಷನ್ ಕ್ಲೋಸ್ ಆಗೋವರೆಗೆ ಲಿಸ್ಟ್ ಪಬ್ಲಿಷ್ ಮಾಡಬಾರ್ದು ಅಲ್ಲೇ ಮುಗಿದೋಯ್ತು ನಾವು ಇನ್ನೇನು ಬೇರೆ ಏನು ಹೇಳ್ತಾ ಇಲ್ಲ ಆದರೆ ನಮಗಿರೋ ಮಾಹಿತಿ ಪ್ರಕಾರ ಇವತ್ತು ಆ ಸಬ್ಜೆಕ್ಟ್ನ ಇಡೋಂಗಿಲ್ಲ ಇಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು ನ್ಯಾಯಾಲಯದ ಅಂತಿಮ ತೀರ್ಮಾನ ರಿಪಿಟಿಷನ್ ಕಂಪ್ಲೀಟ್ ಆಗೋವರೆಗೆ ನೀವು ಮಾಡಲಿಕ್ಕೆ ಅವಕಾಶ ಇದೆ ನೆನ್ನೆ ಮೊನ್ನೆ ಒಂದು ವಾಟ್ಸಪ್ ಮಾಡ್ತೀನಿ ನಿಮಗೆ ನನಗೊಬ್ಬ ಹುಡುಗ ಮಾಡೋನೆ ಎಂ ಡಿ ಮುಂದೆ ನನ್ನ ಹತ್ರನೇ ಐತೆ ವಾಟ್ಸಪ್ಪಲ್ಲಿ ಇಂಟರ್ವ್ಯೂಗೆ ಹೋಗಿ ನಾನು ವಿಷ ಕುಡಿತೀನಿ ಅಂತ ಹೇಳೋನೆ ಅಂತೇಳಿ ನನಗೊಂದು ವಾಟ್ಸಪ್ಪಲ್ಲಿ ಲೆಟ್ರ್ ಹಾಕೋನು ಇಷ್ಟೆಲ್ಲ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಿಮ್ಗೆ ಒಳ್ಳೇದಾಗಲ್ಲ ಅಂಥೇಳಿ ನನಗೆ ಪತ್ರ ಬರೆದವನು ಆ ಎಂ ಡಿಗೆ ಕೊಟ್ಟಿರೋ ಲೆಟ್ರದು ಕಾಪಿ ನನಗೆ ಹಾಕೋನು ಇಷ್ಟೆಲ್ಲ ಇದ್ದರು ಈಗ ಇನ್ನು ಈಗಾಗಲೇ ಆಡಳಿತಾಧಿಕಾರಿ ನೇಮಕ ಆಗಿದ್ದಾರೆ ಆದರೆ ಎಫೆಕ್ಟು 13ನೇ ತಾರೀಕಿಂದ ಇವತ್ತಾಲೇ 17 ಹಾಂ ಇನ್ನು 25 ದಿವಸಕ್ಕೆ 26 ದಿವಸಕ್ಕೆ ಆಡಳಿತಾಧಿಕಾರಿ ನೇಮಕ ಆಯ್ತಾರೆ ನೇಮಕಾತಿ ಆಗೋಗಿದೆ ಯಾರ್ಯಾರಂತ ಅವತ್ತಿಂದ ಚಾರ್ಜು ಇವ್ರ ಅವಧಿ ಇನ್ನು ಮುಂದಿನ ತಿಂಗಳು 13ನೇ ತಾರೀಕು ಮುಗೀತದೆ ಇಷ್ಟರೊಳಗೆ ಇದೆಲ್ಲ ಮಾಡಿಬಿಡ್ಬೇಕು ಅನ್ನೋ ಒಂದು ಪ್ರಯತ್ನ ಆ ಎಂ ಡಿ ಏನು ಮಾಡ್ತಾಯಿದ್ದಾರೆ ಸರ್ಕಾರ ಏನು ಮಾಡ್ತಾಯಿದೆ ಜೆ ಆರ್ ಓ ಡಿ ಆರ್ ಓ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಆಮೇಲೆ ನಾವು ನೇಮಕಾತಿ ಬಗ್ಗೆ ಚರ್ಚೆ ಇಲ್ಲ ಡೈರಿ ನಡಿಬೇಕು ನೇಮಕಾತಿ ಆಗಬೇಕು ನಮ್ಮ ನಾವೇನೇ ಕುಮಾರಣ್ಣವ್ರು ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಮಂಜೂರಾತಿಗೆ ಪ್ರಯತ್ನ ಮಾಡಿದ್ದೆ ಆದರೆ ಈ ನೇಮಕಾತಿ ಪಾರದರ್ಶಕವಾಗಿ ಆಗಬೇಕು ಅನ್ನೋದಷ್ಟೇ ನಮ್ಮ ಒತ್ತಾಯ ಸರ್ಕಾರಕ್ಕೆಲ್ಲ ದೂರು ಕೊಟ್ಟು ಸಹಕಾರಿ ಮಂತ್ರಿಗೆ ಮುಖ್ಯಮಂತ್ರಿಗೆ ಗವರ್ನರ್ಗೆ ಎಲ್ರಿಗೂ ದೂರು ಕೊಟ್ಟು ಏನೂ ಕ್ರಮ ಮಾಡಲಿಲ್ಲ ಅಂತಂದಾಗ ಇದರಲ್ಲಿ ಪಾಲುದಾರಿಕೆ ಅದೇ ಅಂತ ಆಯ್ತಲ್ಲ ಜೊತೆಗೆ ಸರ್ಕಾರದ ವಿರುದ್ಧನೇ ತಾನೇ ಈಗ ನಾವು ಸಾರ್ವಜನಿಕ ಹಿತಾಸಕ್ತಿ ಹಾಕಿರೋದು ಅಲ್ಲಿ ನ್ಯಾಯಾಲಯದಲ್ಲಿ ಎಂಟ್ರಿ ಮಾಡ್ರಿ ಕೊಟ್ಟ ಮೇಲೆ ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅನ್ನೋದು ಗೊತ್ತಾಗಿರ್ಬೇಕಲ್ಲ ಈಗಲಾರು ಗೊತ್ತಾಗಬೇಕಲ್ಲ ಇವಳು ಹೇಳಬೇಕಲ್ಲ ಏನು ಅಂತ ಯಾರು ಒತ್ತಡಕ್ಕೆ ನೀವು ಮಣಿದಿದ್ದೀರಿ ಅಂತ ಹೇಳಬೇಕಲ್ಲ ಒಂದು ಕಡೆ ಅವರೇ ಹೇಳ್ತಾರೆ ಡೈರಿ ಲಾಸು ಅಂತಾರೆ ಒಂದು ಕಡೆ ಈ ಏನು ಅವ್ರ ವೆಚ್ಚ ಇದೆಯಲ್ಲ ಯಾವುದು ನೌಕರರ ವೆಚ್ಚ 3% ಹೆಚ್ಚಾಗಬಾರ್ದು ಅಂತ ಹೇಳ್ತಾರೆ ಇದು 4.5%ಗಿಂತ ಹೆಚ್ಚಾಗುತ್ತೆ ಅಂಥೇಳಿ ಅವರೇ ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅದಕ್ಕೆ ನಾವು ಎಂಟೈರ್ ನೋಟಿಫಿಕೇಷನ್ನ ರದ್ದು ಮಾಡಿ ಪಾರದರ್ಶಕವಾಗಿ ಈ ನೇಮಕಾತಿ ಆಗಬೇಕು ಅಂಥೇಳಿ ಸರ್ಕಾರನ ಒತ್ತಾಯ ಮಾಡಿದವ್ರು ಸರ್ಕಾರ ಬೇರೆಯವರ ಕೈಗೊಂಬೆ ಆಗಿರೋದ್ರಿಂದ ಬೇರೆಯವರ ಒತ್ತಡಕ್ಕೆ ಮಣಿದಿರೋದ್ರಿಂದ ಬೇರೆಯವರ ಒತ್ತಡಕ್ಕೆ ಸಹಕಾರಿ ಮಂತ್ರಿ ಮತ್ತು ಸಹಕಾರಿ ಅಧಿಕಾರಿಗಳು ಮಣಿದಿರೋದ್ರಿಂದ ನಾವು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆಗೆ ಹೋಗಬೇಕಾಯ್ತು ಶಾಸಕರಿರ್ಬೋದು ಮಂತ್ರಿ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 6.5 crore ಜನಸಂಖ್ಯೆ ಇರ್ಬೋದು ಎಲ್ರದ್ದು ಪ್ರತಿಯೊಬ್ಬನ ಜೀವನನೂ ಸಹ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕ್ರಮ ಸ್ವಲ್ಪ ಈ ಕರೋನಾ ಬಂದಿದ್ದರಿಂದ ಗೃಹ ಇಲಾಖೆ ಸ್ವಲ್ಪ ಮನಗಿದೆಯೇನೋ ಅಂತ ಅನ್ನಿಸ್ತದೆ ಆಮೇಲೆ ಆಶ್ಚರ್ಯ ಘಟನೆ ಆಗಬಾರ್ದಿತ್ತು ಆಗಿದೆ ಆದರೆ
ನೀವೆಲ್ಲ ಪತ್ರಕರ್ತರ ಮೇಲೆ ಹಲ್ಲೆ ಮನೆಗೆ ನುಗ್ಗುವಂಥದ್ದು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಇದೇನು ಬಿಹಾರ ಒಂದು ಮನೆಗೆ ನುಗ್ಗಿ ಶಾಸಕರನ್ನ ತೆಗಿರಿ ಒಂದು ಮನೆಗೆ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಹಲ್ಲೆ ಮಾಡ್ತಾರೆ ಪೊಲೀಸ್ ವಾಹನಗಳನ್ನ ಸುಡ್ತಾರೆ ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಗೃಹ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಯಾವುದೋ ಒಂದು ಯಾವುದೇ ಸಂಪರ್ಕ ಇಲ್ಲದೆ ಇರತಕ್ಕಂತ ಒಂದು ಹಳ್ಳಿನ ಬೆಂಗಳೂರು ಸಿಟಿ ಒಳಗೆ ಸಾವಿರಾರು ಜನ ಸೇರೋಷ್ಟರಲ್ಲಿ ಸೇರ್ತಾರೆ ಅನ್ನೋದು ಇಲಾಖೆ ಗೊತ್ತಿರಲಿಲ್ವಾ ಅದರಿಂದ ಆಯಕಟ್ಟಿನ ಜಾಗದಲ್ಲಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಿದನೆ ಬೇರೆ ಬೇರೆ ಕಾರಣಗಳಿಗೆ ನಾವು ನೇಮಕಾತಿಗಳನ್ನ ಮಾಡ್ತಾ ಹೋದ್ರೆ ಇದೆಲ್ಲ ಆಗುತ್ತೆ ಇದನ್ನ ತಲೆ ತಗ್ಸುವಂತ ವಿಚಾರ ಕಟ್ಟೆ ಆಗಿದ್ ಬೇರೆ ಕಾರಣಗಳು ಏನಾದರೂ ಇರಲಿ ಆದ್ರೆ ಇಂತ ಒಂದು ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆಗಬಾರದಿತ್ತು ನಾನು ಬೇರೆ ಯಾವುದೇ ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಅವರು ನನ್ನ ಕೊಚ್ಚೆ ಅಂತ ಅಂದಿರೋದ್ರಿಂದ ಭಿಕ್ಷುಕರು ಕೊಚ್ಚೆ ವಿಚಾರ ಕೊಚ್ಚೆ ಭಿಕ್ಷುಕರು ಮಾತಾಡಬಾರ್ದು ನಾವು ನಾನು ತೀರ್ಮಾನ ಮಾಡಿದ್ದೀನಿ ಭಿಕ್ಷುಕರ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿದ್ದೀನಿ ಅದನ್ನು ಯಾಕೆಂದರೆ ಪಾಪ ಮಂಜು ಒಬ್ಬ ಮೈನಾರಿಟಿ ಶಾಸಕ ಯಾವುದೇ ಪಕ್ಷದಲ್ಲಿ ಗೆದ್ದಿರಲಿ ಅದು ಆ ರೀತಿ ಇದು ಮೂರನೇ ಸಾರಿ ಆಗಿದ್ದಾರೆ ಸ್ವಲ್ಪ ಹುಡುಗರಿದ್ದವ್ರಿಗೆ ದುಡುಕು ಇರ್ತದೆ ಅಂಥದ್ದೇನಾದ್ರು ಮಾಡಿದರೆ ಕರೆದು ಅವ್ರಿಗೆ ತಿಳುವಳಿಕೆ ಹೇಳುವಂಥದ್ದಾಗ್ತದೆ ಈಗ ನನ್ನ ಮಗ ತಪ್ಪು ಮಾಡಿದ್ರೆ ನಾನು ಕರೆದು ತಪ್ಪೆಲ್ಲರೂ ಮಾಡ್ತಾರೆ ನೀನು ನಡ್ಕೋತಾ ಇರೋ ಸರಿಯಲ್ಲ ಅಂತ ಹೇಳಬೇಕು ಅದನ್ನು ಬಿಟ್ಟು ಒಬ್ಬ ಹಿರಿಯರಾಗಿ ನನ್ನ ಮಂತ್ರಿ ಸ್ಥಾನ ತಪ್ಪಿಸೋಕೆ ಇವೆಲ್ಲ ಮಾಡ್ತಾವ್ರೆ ಅನ್ನುವಂಥದ್ದು ಈ ರಾಜ್ಯದ ದುರ್ದೈವ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ